ಚಾಮುಂಡೇಶ್ವರಿ ದೇವಿಯ ಸನ್ನಿಧಿಯಲ್ಲಿ ನಿತ್ಯವೂ ಅನ್ನ ಸಂತರ್ಪಣೆ ನೆರವೇರುತ್ತೆ. ಅನ್ನ ತಯಾರಾಗುವಂತಹ ಭೋಜನ ಶಾಲೆಯಲ್ಲಿ ನಾವೀಗ ಇದ್ದೇವೆ. ಅದರ ಮುಖ್ಯಸ್ಥರಾಗಿರುವಂತಹ ನರಹರಿ ಶಾಸ್ತ್ರಿ ನಮ್ಮ ಜೊತೆ ಇದ್ದಾರೆ. ಶಾಸ್ತ್ರಿಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ಎಷ್ಟು ವರ್ಷಗಳಿಂದ ಇಲ್ಲಿ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಅನ್ನ ಸಂತರ್ಪಣೆ ಆಗ್ತಾ ಇದೆ? 2003 ರಲ್ಲಿ ಶುರುವಾಯಿತು, ಅವಾಗಿಂದ ನಾವೇ ಮಾಡ್ತಾ ಇದ್ದೀವಿ. ನಿತ್ಯವೂ ನಡೆಯುತ್ತಾ? ನಿತ್ಯ, ಈಗ ನಿತ್ಯ ಆಯ್ತು. ಈಗ ಒಂದು 5 ವರ್ಷದಿಂದ ನಿತ್ಯ ನಡೀತಾ ಇದೆ. ಹಿಂದೆ ಶುಕ್ರವಾರ, ಮಂಗಳವಾರ, ಭಾನುವಾರ ಈ ಸ್ಪಾನ್ಸರ್ ಮಾಡ್ತಾರೆ. 10,000 ಆಯ್ತು, ಈಗ 15,000 ಮಾಡಿದ್ದಾರೆ. ಅದು ಯಾರ್ಯಾರು ಬುಕ್ ಮಾಡ್ತಾರೆ ಅವತ್ತಿತ್ತು, ಈಗ ಡೈಲಿ ನಡೆಯುತ್ತೆ. ಓಕೆ ಸರ್, ಎಷ್ಟು ವರ್ಷಗಳಿಂದ ತಾವು ಕಾರ್ಯನಿರ್ವಹಿಸ್ತಾ ಇದ್ದೀರಿ? ನಾವು ಅವಾಗಿಂದನೂ ನಡೀತಾ ಮಾಡ್ತಾ ಇದ್ದೀವಿ. ಸೊ ನಿಮಗೆ ಎಷ್ಟು ಜನರ ಸಾಥ ಇದೆ ಇಲ್ಲಿ, ಸಹಾಯಕ್ಕೆ ಎಷ್ಟು ಜನ ಇದ್ದಾರೆ? ಒಂದು 15 ಜನ ಬೆಳಗ್ಗೆ ಇದ್ದು ಒಂದು 6 ಜನ ಬರ್ತೀವಿ, ಬಾಕಿ ಬಡಸಕ್ಕೆ ಅಂತ ಒಂದು 10 ಜನ ಬರ್ತಾರೆ. ಕ್ಲೀನಿಂಗ್ ನೋಡಿ ಒಂದು 7 ಜನ ಇದ್ದಾರೆ. ಏನೇನು ಖಾದ್ಯಗಳು ದಿನ ಇರುತ್ತೆ ಅಂತ? ದಿನ ಪಲ್ಯ ಇರುತ್ತೆ, ಪಾಯಸ ಇರುತ್ತೆ, ಅನ್ನ ಸಾಂಬಾರು, ಅನ್ನ ಸಾರು, ಮೊಸರನ್ನ. ಓಕೆ, ಇಷ್ಟು ಡೈಲಿ ಇರುತ್ತೆ. ಆರಂಭಿಸೋದು ಎಷ್ಟು ಗಂಟೆಗೆ ಆರಂಭ ಆಗುತ್ತೆ? ನಾವು 8:30 ಬರ್ತೀವಿ, 9 ಗಂಟೆಗೆ ಶುರು ಮಾಡ್ತೀವಿ. ನಮ್ಮ ಮುಖ್ಯಸ್ಥರು ಇಲ್ಲಿ ಬಸವಣ್ಣ ಅಂತಿದ್ದಾರೆ, ಅವ್ರು ಬಂದು ಸಾಮಾನು ತರಕಾರಿ ಎಲ್ಲ ಕೊಡ್ತಾರೆ. ಕೊಟ್ಟ ಮೇಲೆ ಗ್ಯಾಸು ಇದೆಲ್ಲ ಹಚ್ಚಿ ಶುರು ಮಾಡ್ತೀವಿ. ಈ ಪಾತ್ರೆ ನೋಡ್ತಿದ್ರೆ ಗೊತ್ತಾಗುತ್ತೆ ಎಷ್ಟು ಒಂದು ಸಲಕ್ಕೆ ಎಷ್ಟು ಆಗುತ್ತೆ ಇಲ್ಲಿ ಸಾಂಬಾರು ಅಂತ. ಈ ಥರದ್ದು ಶುಕ್ರವಾರ, ಭಾನುವಾರ, ಮಂಗಳವಾರ ಎರಡು ಪಾತ್ರೆಗಳು ಮಾಡಬೇಕು, ಬಾಕಿ ದಿನ ಒಂದೊಂದು ಪಾತ್ರೆ. ಈ ಶುಕ್ರವಾರ, ಭಾನುವಾರ, ರಜದ ದಿನ ಎರಡು ಪಾತ್ರೆ ಮಾಡಬೇಕು. ಎಷ್ಟಾಗುತ್ತೆ ಇದ್ರೆ? ಎರಡು ಪಾತ್ರೆ ಫುಲ್ ಮಾಡ್ತೀವಿ. ಅಂದ್ರೆ ಅಂದಾಜು ಹೇಳೋದು ಅಂತಂದ್ರೆ ಎಷ್ಟು ಬೇಳೆ, ಎಷ್ಟು ತರಕಾರಿಗಳು ಬೇಕು ಇದೊಂದು ಪಾತ್ರೆಯಲ್ಲಿ ರೆಡಿ ಆಗಕ್ಕೆ? ತರಕಾರಿ ಅಂದರೆ ನಾವು ತೂಕಾಗಿ ಇಕ್ಕ ಮಾಡಲ್ಲ, ದೊಡ್ಡ ಪರಾತದಲ್ಲಿ ಎರಡು ಪರಾತ ತರಕಾರಿ ಹಾಕ್ತೀವಿ. ನಮಗೆ ತರಕಾರಿ ಎಲ್ಲ ಸ್ಪಾನ್ಸರ್ ಬರುತ್ತೆ, ಫ್ರೀಯಾಗಿ ಕೊಡ್ತಾರೆ. ಅದು ಹೋಗಿ ಗಾಡೀಲಿ ಹೋಗಿ ಹಾಕ್ಕೊಂಬರ್ತೀವಿ ಮಾರ್ಕೆಟಿಗೆ. ದಿನಕ್ಕೆ ಎಷ್ಟು ಅನ್ನ ರೆಡಿ ಆಗುತ್ತೆ ಇಲ್ಲಿ ಅಂದಾಜಿಗೆ ಹೇಳ್ಬೇಕು? ದಿನ ಅಂದಾಜು ಅಂದರೆ 1.5 - 2 ಕ್ವಿಂಟಲ್ ಆಗುತ್ತೆ. 1.5 - 2 ಕ್ವಿಂಟಲ್. ಎಷ್ಟು ಸಮಯ ಬೇಕು ಅಷ್ಟು ಅನ್ನ ರೆಡಿ ಆಗೋಕ್ಕೆ? ಒಂದು ನಮ್ಮ ಹತ್ರ ಸ್ಟೀಮ್ ಇದೆ, ಸ್ಟೀಮ್ ತಗೊಂಡು ಒಂದು ಅನ್ನ ಹಾಕಿ ಸ್ಟೀಮ್ ಬರ್ಬೇಕಾದ್ರೆ 1 hour - 1.5 hours. ಸೊ ಅದು ಈ 2003 ತಾವೇ ಇದ್ರ ನಿರ್ವಹಿಸ್ತೀವಿ. 2003 ನಾವೇ ಮಾಡ್ತೀವಿ. ಓಕೆ, ನಿರ್ವಹಿಸ್ಕೊಂಡು ಬರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಇದು ಭೋಜನ ಶಾಲೆಯಲ್ಲಿ ತಯಾರಾಗುವಂತಹ ಅನ್ನದ ರೀತಿ ವೈಖರಿಗಳ ಬಗ್ಗೆ ನಾವು ಮಾತನಾಡಿದ್ದಾ ಇತ್ತು. ಇನ್ನು ಚಾಮುಂಡೇಶ್ವರಿಯ ಪ್ರಸಾದ, ವಿಶೇಷವಾದಂತಹ ಪ್ರಸಾದ ತಯಾರಾಗುತ್ತೆ. ಆ ಪ್ರಸಾದ ತಯಾರಾಗುವಂತಹ ವೈಖರಿ ಎಷ್ಟು ತಯಾರಾಗುತ್ತೆ, ಹೇಗಿರುತ್ತೆ, ಬನ್ನಿ ಅದನ್ನು ಕೂಡ ನೋಡ್ಕೊಂಡ್ಬರೋಣ. ಇದರ ಜೊತೆ ಇಲ್ಲಿ ನಮಗೆ ಸಿಕ್ಕ ವಿಶಿಷ್ಟ ಮಾಹಿತಿ ಅಂದರೆ ತಾಯಿಗೆ ಸಿದ್ಧವಾಗುವ ಲಡ್ಡು ಪ್ರಸಾದ. ಹಲವರು ಸೇರಿ ಈ ಪ್ರಸಾದವನ್ನು ತಯಾರಿಸ್ತಾರೆ. ಈ ಪ್ರಸಾದ ತಯಾರಾಗುವ ಬಗೆಯೇ ಆಕರ್ಷಣೀಯ. ಚಾಮುಂಡೇಶ್ವರಿ ಸನ್ನಿಧಿಗೆ ಬಂದಂಥವರಿಗೆ ಈ ಲಡ್ಡು ಪ್ರಸಾದ ದೊರೆಯುತ್ತೆ. ಈ ಲಡ್ಡು ಪ್ರಸಾದ ತಯಾರಾಗುವಂತಹ ಸ್ಥಳದಲ್ಲಿ ನಾವೀಗ ಇದ್ದೀವಿ. ತಯಾರಾಗುವ ಬಗೆ ಹೇಗೆ, ಎಷ್ಟು ಸಾಮಗ್ರಿಗಳು ಬೇಕಾಗುತ್ತೆ, ಎಷ್ಟು ಜನ ಇದರ ಬಗ್ಗೆ ಕೆಲಸ ಮಾಡ್ತಾರೆ, ಬನ್ನಿ ಅದರ ಬಗ್ಗೆ ಮಾಹಿತಿನ ಪಡ್ಕೊಳ್ಳೋಣ. ರಾಧಾಕೃಷ್ಣ ಅವ್ರ ಜೊತೆ ಇದ್ದಾರೆ. ರಾಧಾಕೃಷ್ಣ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಲಡ್ಡು ತಯಾರಾಗುವಂತಹ ಸ್ಥಳದಲ್ಲಿ ಇದ್ದೀವಿ, ನೋಡ್ತಾ ಇದ್ರೆ ಬಹಳ ಖುಷಿಯಾಗುತ್ತೆ ತಯಾರಾಗೋದು. ಸೊ ತಯಾರಾಗುವ ಪರಿ ಹೇಗೆ ಅಂತ? ಎಲ್ಲ ತಾಯಿ ಅನುಗ್ರಹ ಇದೆಲ್ಲ ತಾಯಿನೆಲ್ಲ ಮಾಡಿಸೋದು. ಚಾಮುಂಡೇಶ್ವರಿ ದಿನಕ್ಕೆ ಎಷ್ಟು ಲಡ್ಡು ರೆಡಿ ಮಾಡ್ತೀರಿ? ದಿನಕ್ಕೆ ಒಂದು 7-8 ಸಾವಿರ ರೆಡಿ ಆಗ್ತದೆ. 7-8 ಸಾವಿರ ವಿಶೇಷ ದಿವಸಗಳಲ್ಲಿ ತಿಂಗಳಲ್ಲಿ ತುಂಬಾ ಜಾಸ್ತಿ ಆಗ್ತದೆ. ಎಷ್ಟು ಜನ ಇದಕ್ಕೆ ತಯಾರು ಮಾಡ್ಲಿಕ್ಕೆ ಅಂತ ಹೇಳಿ ನಿಮ್ಮಲ್ಲಿ? ನಮ್ಮಲ್ಲಿ ಮಿನಿಮಮ್ 15 ಜನ ಇದ್ದಾರೆ, ಬಾಕಿ ಅಡಿಷನ್ ಜಾಸ್ತಿ ಜನ ಬರ್ತಾರೆ. ಮತ್ತೆ ಅಂದ್ರೆ ಹಬ್ಬದ ದಿನಗಳಲ್ಲಿ, ಗೌರ್ಮೆಂಟ್ ಹಾಲಿಡೇಗಳಲ್ಲಿ, ಆಮೇಲೆ ಆಷಾಢದಲ್ಲಿ, ಆಮೇಲೆ ದಸರಾ ಇದರಲ್ಲಿ, ಸಮ್ಮರಲ್ಲಿ 1.5 ತಿಂಗಳು ತುಂಬಾ ಜನ ಇರ್ತಾರೆ. ಆಗ ನಾವು ಜಾಸ್ತಿ ಜನ ಮಾಡ್ತೇವೆ, ತುಂಬಾ ಪ್ರೊಡಕ್ಷನ್ ಮಾಡ್ತೇವೆ. ಅವಾಗ ಹೆಚ್ಚಿಗೆ ಮಾಡ್ತಾ ಇರ್ತೇವೆ, ಕೊಡ್ತೇವೆ. ಫ್ರೆಶ್ ಆಗಿ ಕೊಡ್ಲಿಕ್ಕೆ ನಾವು ಆದಷ್ಟು ಅವತ್ತೇ ಮಾಡಿ ಕಳಿಸ್ತೇವೆ. ಯಾಕಂದ್ರೆ ಹೊರಗಡೆ ಟೂರಿಸ್ಟ್ ಇಂದ ಎಲ್ಲ ಬಂದಿರ್ತಾರೆ, ಅವರಿಗೆಲ್ಲ ಉಳಿಬೇಕಲ್ಲ, ಅದಕ್ಕೆ ಒಂದು 10-12 ದಿವಸ ಉಳಿಯೋ ತರ ನಾವು 10-12 ದಿನ ಬಾಳಿಕೆ ಬರುತ್ತೆ. ಬಾಳಿಕೆ ಬರ್ತದೆ. ಸೊ ಬಾಳಿಕೆ ಬರಂಗೆ ಅಂತಂದ್ರೆ ಸಾಮಗ್ರಿಗಳೆಲ್ಲ ಏನೇನು ಬಳಕೆ ಮಾಡ್ತಿರ್ತಾವೆ? ಇದಕ್ಕೆ ನಾವು ಸಕ್ಕರೆ, ಆಮೇಲೆ ಕಡಲೆ ಹಿಟ್ಟು, ಆಮೇಲೆ ನಂದಿನಿ ತುಪ್ಪ, ದ್ರಾಕ್ಷಿ, ಗೋಡಂಬಿ, ಆಮೇಲೆ ಇದು ಏಲಕ್ಕಿ, ಲವಂಗ, ಜಾಕ, ಜಾಪತ್ರೆ, ಆಮೇಲೆ ಕಟ್ಲಿಕ್ಕೆ ಬೂರ ಸಕ್ಕರೆ, ಇಷ್ಟು ನಾವು ಇದು ಮಾಡ್ತಾ ಇದ್ದೀವಿ. ಎಷ್ಟು, ಒಂದು 100 ಗ್ರಾಂ ಬರುತ್ತಾ? 100 ಗ್ರಾಂ ಬರ್ತದೆ. ಎರಡು ಲಡ್ಡುಗಳು ಸಿಗುತ್ತೆ? ಒಂದು ಲಾಡುಗೆ 100 ಗ್ರಾಂ. 100 ಗ್ರಾಂ ಅಂದ್ರೆ ಒಂದು ಪ್ಯಾಕೆಟ್ ಅಲ್ಲಿ 2 ಲಾಡು ಇರ್ತದೆ, 20 ರೂಪಾಯಿ ತರ ಕೊಡ್ತಾ ಇದ್ರೆ ಎಲ್ಲೂ ಇಲ್ಲ. ನಮ್ಮಲ್ಲಿ 10 ರೂಪಾಯಿ, ಇಡೀ ನಮ್ಮ ಮುಂಜಾನೆ ಟೆಂಪಲ್ ಎಲ್ಲೂ ಇಲ್ಲ, ನಮ್ಮಲ್ಲಿ 10 ರೂಪಾಯಿ ಕೊಡ್ತೀವಿ. 10 ರೂಪಾಯಿಗೆ ಒಂದು ಲಾಡು. ಒಂದು ಲಾಡು. ಇನ್ನು ಸ್ವೀಟ್ ಅಂಗಡಿ ಹೋದ್ರೆ 200 ರೂಪಾಯಿ ಒಂದು ಕೆಜಿಗೆ ಇದೆ, 200 ಚಿಲ್ಲ ಇದೆ. ಏನೋ ಒಂದು ಆ ದೇವರಿದು ಪ್ರಸಾದ ಅಂತ ಆಗ್ಲಿ ಅಂತೇಳಿ ಆ ರೀತಿಯಲ್ಲಿ ಲಾಭಕ್ಕೆ ಮಾಡ್ತಾ ಇಲ್ಲ, ಅಲ್ಲಿ ಒಂದು ರೀತಿಯಲ್ಲಿ ಮಾಡ್ತಾ ಇದ್ರಿ ನಮ್ಮ ದೇವಸ್ಥಾನದ ವತಿಯಿಂದ. ಎಷ್ಟು ಬೇಕಾಗುತ್ತೆ ಈಗ ಒಂದು ದಿನಕ್ಕೆ ನೀವು 4-5 ಸಾವಿರ ಲಡ್ಡು ಮಾಡ್ತೀರಿ ಅಂತಂದ್ರೆ, ಈಗ ತುಪ್ಪ ಇರ್ಬೋದು, ಸಕ್ಕರೆ, ಇದೆಲ್ಲ ಸಾಮಗ್ರಿಗಳು ಅಂದಾಜಿಗೆ ಹೇಳಬೇಕು ಅಂದ್ರೆ ಒಂದು 2 ಕ್ವಿಂಟಲ್ 3 ಕ್ವಿಂಟಲ್ ಕಡಲೆ ಬೇಕಾಗುತ್ತೆ. ಅದಕ್ಕೆ 2 ರಷ್ಟು ಸಕ್ಕರೆ ಆಗ್ತದೆ,
ಆಮೇಲೆ ರಿಫೈನ್ಡ್ ಆಯಿಲ್ ಒಂದು ಮೂಟೆಗೆ ನಾವು 8 ಟಿನ್ ತಗೊಳ್ತೇವೆ. ಆ ರೀತಿಯಲ್ಲಿ ಇದಾಗ್ತದೆ. ಎಷ್ಟು ಗಂಟೆಗೆ ಆರಂಭ ಮಾಡ್ತೀರಿ? 4,000 ಅಂದ್ರೆ ಬಹಳ ಬೇಗ. 7 ಗಂಟೆ 8 ಗಂಟೆ ಸ್ಟಾರ್ಟ್ ಆಗ್ತಾರೆ, ರಾತ್ರಿ 9 ಗಂಟೆ 8 ಗಂಟೆ ಹಾಗೆ ಆಗ್ತದೆ. ಡೈಲಿ ನಡೀತದೆ. ಕಟ್ಟಲಿಕ್ಕೆ ಅಂತ ಹೇಳಿ ಒಂದಿಷ್ಟು ಜನ ಗುಂಪುಗಳನ್ನ ಮಾಡ್ಕೊಂಡಿದ್ದೀರಾ ಹೇಗೆ? ನಮ್ಮಲ್ಲಿಗೆ ಕಟ್ಟೋರೆ ಒಂದು ಸೆಕ್ಷನ್ ಇದೆ. ಆಮೇಲೆ ಕಾಳು ಹೊಡಿಲಿಕ್ಕೆ ಅಂತ ಬೂಂದಿ ರೆಡಿ ಆಗ್ತದೆ, ಅದೊಂದು ಸೆಕ್ಷನ್ ಇದೆ. ಆಮೇಲೆ ಪ್ಯಾಕಿಂಗ್ ಮಾಡ್ಲಿಕ್ಕೆ ನಮ್ಮಲ್ಲಿ ಲೇಡೀಸು ನಮ್ಮ ಬೇರೆಯವರೆಲ್ಲ ಬಂದು ಮಾಡ್ತಾರೆ. ಹಾಗಾಗಿ ನಮ್ಮ ಕಟ್ಟೋರು ಅದು ಮಾಮೂಲಿ ಕಟ್ತಾ ಇರ್ತಾರೆ. ಸೊ ಈ ರೀತಿಯಲ್ಲಿ 10-12 ದಿನಗಳ ಕಾಲ ಪ್ರಸಾದನ ಇಟ್ಟು ತಿನ್ನುವಂತಹ ಲಡ್ಡು ಇಲ್ಲಿ ತಯಾರಾಗುತ್ತೆ. ಮಾಹಿತಿ ಒದಗಿಸ್ಕೊಟ್ರಿ, ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಿದ್ಧವಾಗುತ್ತೆ ಲಡ್ಡು ಪ್ರಸಾದ. ನಾವೀಗ ಬಂದಿರುವಂತಹದ್ದು ಚಾಮುಂಡಿಯ ಸಹೋದರಿ ಜ್ವಾಲಾಮುಖಿ ತ್ರಿಪುರ ಸುಂದರಿಯ ಸನ್ನಿಧಿಗೆ.